ಬಿಬಿಎಂಪಿ ರೂಲ್ಸ್ ಗಾಳಿಗೆ ತೂರಿದ್ದಾರೆ. ಕಾಸಾ ಗ್ರ್ಯಾಂಡ್ ಅಪಾರ್ಟ್ಮೆಂಟ್, ಕಾಸಾ ಗ್ರ್ಯಾಂಡ್ ಅಪಾರ್ಟ್ಮೆಂಟ್ನ ಅಕ್ಯುಪೇಷನ್ ಸರ್ಟಿಫಿಕೇಟ್ ಅನ್ನ ರದ್ದು ಮಾಡಲಾಗಿದೆ. ಅರ್ಥ ಆಯ್ತಲ್ಲ ನೋಡಿ, ಈಗ ಯಾರ್ಯಾರು ಹಣ ಕೊಟ್ಟು ಅಲ್ಲಿ ತಗೊಂಡಿದಾರೋ ಎಲ್ಲ ಹೋಯ್ತು ದುಡ್ಡು. ಯಾರಿಗೆ ಕೇಳ್ತೀರಿ? ಕಾಸಾ ಗ್ರ್ಯಾಂಡ್ ಅಪಾರ್ಟ್ಮೆಂಟ್ನ ಅಕ್ಯುಪೇಷನ್ ಸರ್ಟಿಫಿಕೇಟ್ನ ರದ್ದು ಮಾಡಿದ್ದಾರೆ, ಯಾಕಂದ್ರೆ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಅಂತ, ಬಿಬಿಎಂಪಿ ರೂಲ್ಸ್ ಗಾಳಿಗೆ ತೂರಿದ್ದಾರೆ ಅಂತ ಹೇಳಿ ಅಕ್ಯುಪೇಷನ್ ಸರ್ಟಿಫಿಕೇಟ್ ರದ್ದಾಗಿದೆ. ಪರಿಶೀಲನೆ ವೇಳೆ ಎಲ್ಲ ರೂಲ್ಸ್ ಬ್ರೇಕ್ ಮಾಡಿದ ಸತ್ಯ ಬಯಲಿಗೆ ಬಂದಿದೆ. ಹಲವು ನಿಯಮಗಳನ್ನು ಉಲ್ಲಂಘಿಸಿ ಅಪಾರ್ಟ್ಮೆಂಟ್ ನಿರ್ಮಿಸಲಾಗಿದೆ. ಇಡೀ ಕಟ್ಟಡದಲ್ಲಿ 5 ಸೆಟ್ಬ್ಯಾಕ್ ಏರಿಯಾ ಜಾಗ ಬಿಟ್ಟಿಲ್ಲ. 5 ಅಡಿ ಸೆಟ್ಬ್ಯಾಕ್ ಏರಿಯಾ ಜಾಗ ಬಿಡಬೇಕು. ನೋಡ್ಕೊಳ್ಳಿ ಇದನ್ನ, ನೀವು ಖರೀದಿಸುವ ಅಪಾರ್ಟ್ಮೆಂಟ್ ಅಲ್ಲೂ ಹಿಂಗೆ ಇದೆಯಾ ನೋಡಿ. 5 ಅಡಿ ಸೆಟ್ಬ್ಯಾಕ್ ಏರಿಯಾ ಜಾಗ ಬಿಟ್ಟಿಲ್ಲ ಅಂತಂದ್ರೆ ಅದು ರೂಲ್ಸ್ ಬ್ರೇಕ್ ಆಗುತ್ತೆ. ಆ 5 ಅಡಿ ಜಾಗವನ್ನ ಅಲ್ಲಿರುವ ಮನೆಗಳಿಗೆ ಮಾರಾಟ ಮಾಡಿಬಿಟ್ಟಿದ್ದಾರೆ. ಸೆಟ್ಬ್ಯಾಕ್ ಬಿಡಬೇಕಲ್ವಾ ಸೈಡಲ್ಲಿ, ಅದು ಫೈರ್ ಸೇಫ್ಟಿ, ಸೋಲಾರು, ಎಸ್ಟಿಪಿ ಸಂಬಂಧ ಬೇಕಾದ ವ್ಯವಸ್ಥೆ ಏನೂ ಇಲ್ಲ. ಇದೆಲ್ಲ ಇರಬೇಕು ಒಂದು ಬಿಲ್ಡಿಂಗಲ್ಲಿ ಅಪಾರ್ಟ್ಮೆಂಟ್ ಆದಾಗ. ಹಲವು ದೂರು ಬಂದ ಹಿನ್ನೆಲೆಯಲ್ಲಿ ಪರಿಶೀಲಿಸಿ ಓ ಸಿಯನ್ನು ರದ್ದು ಮಾಡಲಾಗಿದೆ. ಓ ಸಿ ಅಂದರೆ ಅಕ್ಯುಪೇಷನ್ ಸರ್ಟಿಫಿಕೇಟು. ಅಕ್ಯುಪೇಷನ್ ಸರ್ಟಿಫಿಕೇಟ್ ಅಲ್ಲಿ ವಾಸಕ್ಕೆ ಇದು ಯೋಗ್ಯ ಅಲ್ಲ ಅನ್ನೋದು ನೋಡ್ತಾ ಇದ್ದೀರಲ್ಲ. ಎಸ್, ಎಕ್ಸ್ಕ್ಲೂಸಿವ್ ದಾಖಲೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕಾಸಾ ಗ್ರ್ಯಾಂಡ್, ಕಾಸಾ ಗ್ರ್ಯಾಂಡ್ನ ಅಪಾರ್ಟ್ಮೆಂಟ್ನ ಅಕ್ಯುಪೇಷನ್ನ ಸರ್ಟಿಫಿಕೇಟ್ ರದ್ದಾಗಿರುವಂತಹ ಕಾಪಿನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದೆ ಹಲವು ದೂರು ಬಂದ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಹೋಗಿ ಅದನ್ನು ನೋಡಿ ಪರಿಶೀಲನೆ ನಡೆಸಿದಾಗ ಅಲ್ಲಿ ನಿಯಮ ಮೀರಿ ಬಿಲ್ಡಿಂಗ್ ಕಟ್ಟಿರೋದು ಗೊತ್ತಾಗಿದೆ. ಹಾಗಾಗಿ ಅಕ್ಯುಪೇಷನ್ ಸರ್ಟಿಫಿಕೇಟನ್ನು ರದ್ದು ಮಾಡಿದ್ದಾರೆ. ಬಿಬಿಎಂಪಿ ಉತ್ತರ ವಲಯದ JDTP ಗೋವಿಂದರಾಜ್ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಇದರ ಬಗ್ಗೆ. ನೋಡಿ ಶಶಿಧರ್.